बैल नोड़ता मने अनसदे अंत मनसली बल दाटी आचे बंद अद्यर्थ आगे निमने कर्क बंदी ಏನಪ್ಪ ಆಕಾಶ್ ಏನಾಗಿದೆ ನಿನಗೆ ಕೆಲಸದವನ ಕೈಯಲ್ಲಿ ಕೆಲಸ ಮಾಡ್ಕೊಂಡು ಊಟ ಅರ್ಗಿಸ್ಕೊಂಡವನೇ ಆರೋಗ್ಯವಂತ ವಿದ್ಯೆ ಅರ್ಗಿಸ್ಕೊಂಡವನೇ ಯೋಗ್ಯವಂತ ಅಂತಾರೆ ಅಂತದ್ರಲ್ಲಿ ಅರ್ಗಿಸ್ಕೊಂಡಿರೋ ವಿದ್ಯೆ ಕಲ್ತಿರೋ ಪಾಠ ನಿನ್ನ ಎದೆಯೊಳಗೆ ಮಣ್ಣಾಗಿ ಹೋಯ್ತೇನೆ ನನ್ನ ಮಗನ ಕೈಯಲ್ಲಿ ಸಕ್ಕರೆ ಕೊಟ್ರೆ ಸಿಹಿ ತಿಂಡಿ ಆಗುತ್ತೆ ಅಂತ ಜಂಬಾ ಕೊಚ್ಚಕೊತ್ತಿದ್ದೆ ಈಗ अड़गेने हदगट होगिदिया बायल पदान केट्टोद मेले कैयल्ली हद केट्टोगोदु याव दोड्ड विषय अल्वा ಕೈಯಲ್ಲಿರೋ ಹದ ರಟ್ಟೆಲಿರೋ ಬಲ ಈ ಹೃದಯದಲ್ಲಿರೋ ಉಸಿರು ಎಲ್ಲ ನಿಂದೆ ಅವ್ವ ನೀನು ಇಲ್ಲ ಅಂದ್ರೆ ನನ್ನ ಕೈಕಾಲೇ ಆಡಲ್ಲ ನೀನೇ ನನ್ನ ಶಕ್ತಿ ಅವ್ವ ಅತ್ತೆ ಈ ಮೀನಾಕ್ಷಿನ ಯಾಮರ್ಸಕ್ ನೋಡ್ತಾ ಇದ್ದೀರಾ ನನ್ನನ್ನೆ ಬಿಟ್ಟು ಗುಟ್ಗುಟಾಗಿ ಮಾತಾಡಕ ಬಂದಿದ್ದೀರಾ ನೀವು ಪಾತಾಳದಲ್ಲಿ ಇದ್ದ್ರು ಸರಿ ನಾನು ನಿಮ್ಮನ್ನ ಹುಡುಕ್ತೀನಿ ಅರೆ ಅತ್ತೆ ಒಬ್ರೇ ಕಾಣಿಸ್ತಿದ್ದಾರೆ ಈ ಜನ್ಮದ ಜೋಡಿ ಎಲ್ಲ ಹೋಯ್ತು ಅವ್ವ ಈಗ ನಿನ್ನ ಮುಂದೆ ದೀಪ ಅವರು ಮಾಡಿರೋ ದೊಡ್ಡ ತಪ್ಪಿದೆ ಅದನ್ನ ನಾನು ಒಪ್ಪಿಕೊತೀನಿ ಅವ್ವ ಆದ್ರೆ ದೀಪ ಅವರು ಯಾವತ್ತೂ ಗೊತ್ತಿದ್ದು ನನ್ನ ನೋಯಿಸೋ ತಪ್ಪು ಮಾಡಿಲ್ಲ ನಿನ್ನಿಂದ ಸುಳ್ಳನ್ನು ಮುಚ್ಚಿಡೋದು ಅನಿವಾರ್ಯ ಆಗಿತ್ತು ಅಂತ ಅನಿವಾರ್ಯತೆ ಏನೋ ಇತ್ತು ಛೇ ಈ ಮುದುಕಿ ಏನು ಹೇಳ್ತಿದಾಳೆ ಅಂತಾನೇ ಕೇಳಿಸ್ತಾ ಇಲ್ವಲ್ಲ ಅವರಿಬ್ರು ಎಲ್ಪೋತಿರಬಹುದು ಅತ್ತೆ ಏನು ಹೇಳ್ತಿರಬಹುದು ದೇವರೇ 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 ಕೇಳಿಸ್ತಾನೆ ಇವಲ್ಲಪ್ಪ ಮೋಸ ಹೋದ್ಯಲ್ಲ ಮೀನಾಕ್ಷಿ ಔಸರದ ಕೈಗೆ ಬುದ್ಧಿ ಕೊಟ್ರೆ ಅದು ಲದ್ದಿನೇ ಲಾಡು ಅಂತ ತಿನ್ಸತ್ತಂತೆ ಅಯ್ಯೋ ಅವರು ಎಲ್ಲಿದಾರೋ ಏನೇನು ಮಾತಾಡ್ತಿದಾರೋ ಮೊದಲನೇಲೇನಿಂದ ಕೇಳ್ತಾ ಇದ್ರೆ ಪಾಠನೇ ಅರ್ಥ ಆಗಲ್ವಂತೆ ಇನ್ನ ಇವರ ಕದ್ದು ಮಾತಾಡೋದು ಹೆಂಗ ಅರ್ಥ ಆಗುತ್ತೆ ಮನೆಯವರು ನಮಗೆ ಮಾತ್ರ ಸುಳ್ಳು ಹೇಳಿ ಮದುವೆ ಮಾಡಿದ ದೀಪ ಅವರಿಗೂ ಅವರ ಅಣ್ಣ ಸುಳ್ಳು ಹೇಳಿದ್ದಾರೆ ನಾನೇನೋ ತುಂಬಾ ಓದ್ದವನು ಒಳ್ಳೆ ಕೆಲಸದಲ್ಲಿ ಇರುವವನು ಅಂತ ಏನೇನೋ ಹೇಳಿದ್ದಾರೆ ಹಸೆಮಣೆ ಮೇಲೆ ಕೂತ್ಕೊಂಡಾಗ್ಲೂ ನಾನೊಬ್ಬ ಸೀತಿಂಡಿ ಮಾರುವವನು ಅಂತ ದೀಪ ಅವರಿಗೆ ಗೊತ್ತಿರಲಿಲ್ಲಪ್ಪ ತಾಳಿ ಕಟ್ಟಿಸ್ಕೋಬೇಕಾದ್ರು ನಾನೇನೋ ತುಂಬಾ ಬುದ್ಧಿವಂತ ಅಂತ ಅನ್ಕೊಂಡಿದ್ರು ಅಂಥದ್ರಲ್ಲಿ ಈ ಸುಳ್ಳಿಗೆ ದೀಪ ಅವರು ಹೆಂಗೆ ಹೊಣೆ ಆಗ್ತಾರವ್ವ ಸರಿನಪ್ಪ ನೀನು ಹೇಳೋದನ್ನ ಒಪ್ಪಿಕೊತೀನಿ ಇವಳಿಗೆ ವಿಷಯ ಗೊತ್ತಿರಲಿಲ್ಲ ಇವಳಿಗೂ ಮೋಸ ಆಗಿದೆ ಅಂತ ಆದರೆ ವಿಷಯ ಗೊತ್ತಾದ ಮೇಲಾದರೂ ನನ್ನ ಹತ್ರ ಹೇಳಬಹುದಿತ್ತು ತಾನೆ ಇವಳ ಬಾಯಿಗೆ ಬರಗಾಲ ಬಂದಿತ್ತ ಅಥವಾ ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡಿರಬೇಕು ಅನ್ಕೊಂಡಿದಾಳೋ ಹೇಗೆ ಇಲ್ಲೇ ಗೊತ್ತಾಗಲ್ವಾ ಇವಳ ನೇತ್ ಏನು ಅಂತ ಅವ್ವ ದೀಪ ಅವರಿಗಾದರೂ ಬೇರೆ ಯಾವ ದಾರಿ ಇತ್ತವ ಕೆಲವು ಸಲ ಸತ್ಯ ಹೇಳಬೇಕಾದ್ರೂ ಒಂದು ಒಳ್ಳೆ ಸಂದರ್ಭಕ್ಕೋಸ್ಕರ ಕಾಯಬೇಕಾಗುತ್ತೆ ಅದು ಆ ಸಮಯಕ್ಕೆ ಅನಿವಾರ್ಯನೂ ಆಗಿರುತ್ತೆ ಒಂದು ವೇಳೆ ನಮ್ಮ ಅಕ್ಷಯ ಮನೆ ಮರ್ಯಾದೆ ಹೋಗುವಂತ ತಪ್ಪು ಮಾಡಿ ಒಂದು ಸುಳ್ಳಿಂದ ಅದರಿಂದ ಬಚಾವಾಗಬಹುದು ಅಂದಾಗ
ನಾನ್ ಸುಳ್ಳು ಹೇಳ್ತಿರಲಿಲ್ಲ ಅಥವಾ ನಮ್ಮ ಅಮೃತ ತಪ್ಪು ಮಾಡಿದಾಗ ಸುಳ್ಳು ಹೇಳ್ತಿರಲಿಲ್ಲ ದೀಪ ಹೆಂಗವ ಬೇರೆ ಆಗ್ತಾಳೆ ಅವಳು ಈ ಮನೆಯವಳೆ ಅಲ್ವಾ दीपा और सुळ्ळु यावत्तु नम्मने अथवा अण्णंगागली मोस माडो उद्देश इट्कोंडिरलिल्ल अम्मन मर्यादेगे हेदरिकोंडु अवर नम्मिंद सुळ्ळन्न मुच्चिट्रु अष्टे अव्व अवर मोदलने दिनदिंदनू नन्न हत्र सत्य हेळो प्रयत्न माड्तने इद्रु अवरन्न अर्थ माड्कोळ्ळोद्रल्लि नाने सोते दीप और नमग मोस अंतर और स्वार्थन साधसको उद्देश्य नम गोडन बैंक बिंदा बैंक पत्र नम्बा को नन के बरते लाडू मे सहाय याकव तक अवा नी नम्तियो बिड़तियो दीपा अवरिगे निन्न मेले तुंबा प्रीति इदे बेट्टदष्टु गौरव इदे नानु सूक्ष्मवागि गमनिस्ताने इदीनि नन्न तायिन इष्टोंदु प्रीतिसुवंत हेंडति सिक्किदलल्ल अंत तुंबा खुशिनू पट्टिदीनि अवर अप्प अम्मन मर्यादेगोस्कर सुळ्ळिन सर्मालेने तन्न तले मेले होत्तुकोंडिद्दाळे अंतवळु निन्नन्न जैलिगे कळिस्ताळ ಹೇಳವ ಮುಗಿತಾ ನಿನ್ನ ಮಾತು ಅಥವಾ ಇನ್ನು ಏನಾದರೂ ಎದೆಯೊಳಗೆ ಇದೆಯಾ ಹೆಂಡತಿನ ಹೊಗಳದಕ್ಕೆ ಮೂರು ಹಗಲು ಮೂರು ರಾತ್ರಿ ಸಾಲದು ಅಲ್ವಾ ನಿನ್ನ ಬಾಯಲ್ಲಿ ಸುಳ್ಳು ಹೇಳಿದವಳ ಚರಿತ್ರೆನ ನಾನು ಕೇಳ್ತೀನಿ ಇನ್ನು ಅದೇನೇನ ಹೇಳಬೇಕೋ ಆ ದೀಪ ಮಹಾತ್ಮ ಹೇಳು ಕೇಳಿ ಪುಣ್ಯ ಕಟ್ಕೋತೀನಿ ಅವ್ವಾ ನಾನು ಸುಳ್ಳು ಹೇಳಿದೆ ಆದರೆ ಒಳಗಡೆ ಎಷ್ಟು ಕೊರಗಿದೀನಿ ಗೊತ್ತಾ ನನಗೆ ಬೇರೆ ದಾರಿ ಇರಲಿಲ್ಲಪ್ಪ ಒಂದಾಗಿರೋ ಮನೆ ಒಡಿಬಾರದು ಅಂದ್ರೆ ನಾನು ಹಾಗೆ ಮಾಡಲೇಬೇಕಾಗಿತ್ತು ಅದಕ್ಕೆ ದೀಪ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ ಗೊತ್ತಾ ಇದು ನೀನು ಕಟ್ಟಿರೋ ಮನೆ ಅವ್ವಾ मरल कटिरो गूडल्ल यावदो अले बंद्रे अळसोगुत्ते एनक्के अथवा हक्की कटिरो गूडल्ल अल्लि बरी मोट्टेगे मात्र जीव बरुत्ते आद्रे नीन प्रीतियिंद कटिरो गूडल्लि प्रतियोब्बरु बदुकुगू जीव इदे प्रतियोब्बरु कनसुगळिगू जीव इदे ಆದರೂ ರೆಕ್ಕೆ ಬಲ್ತ ಮೇಲೆ ಹಕ್ಕಿಗೂ ಅಡ್ರೆಸ್ ಹೇಳಿದ ಹಾಗೆ ಹಾರ ಹೋಗ್ತಾವೆ ಅಲ್ವೇನಪ್ಪ ನೀ ನಿನ್ನ ಹೆಂಡತಿ ಪರವಾಗಿ ಎಷ್ಟೇ ವಕಾಲತ್ ವಹಿಸಿದ್ರು ನನಗೆ ಇವಳಲ್ಲಿ ಯಾವ ಒಳ್ಳೆ ಲಕ್ಷಣನೂ ಕಾಣಿಸ್ತಾ ಇಲ್ಲ ನಾನು ನನ್ನ ಮಾತು ಕೇಳಿ ಅಂತ ಇಲ್ಲಿ ಕರ್ಕೊಂಡು ಬಂದೆ ಆದರೆ ಇಲ್ಲಿ ನಿನ್ನ ಮಾತೇ ಕೇಳೋ ಹಾಗಾಯ್ತು ಅವ್ವ ಒಂದೇ ಒಂದು ಅವಕಾಶ ಕೊಡಪ್ಪ ದೀಪಾ ಅವರು ಒಳ್ಳೆಯವರು ಅಂತ ಸಾಬೀತು ಮಾಡ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಅವರು ನಿನ್ನ ಮಾತನ್ನ ಮೀರಲ್ಲ ನೀನು ಹೇಳಿದ ಹಾಗೆ ಹೇಳ್ತಾರೆ ಸೇಲ್ ಆಗಿರೋದು
ಅಂದ್ರೆ ನಿನ್ನ ಹೆಂಡತಿನ ವಾರೆ ಹಚ್ಚಿ ನೋಡಬೇಕು ಅಂತ. ನಿನ್ನ ಹೆಂಡತಿ ಅಷ್ಟೊಂದು ಸಾಚ ಸದ್ಗುಣಿ ಅನ್ನೋದಾದ್ರೆ ಇನ್ನ 15 ದಿನದಲ್ಲಿ ಸಾಬೀತು ಪಡಿಸ್ ತೋರಿಸ್ತೀನಿ. ಇವಳು ಸಾಬೀತು ಪಡಿಸಿದ್ರೆ ಇವಳು ನಮ್ಮ ಮನೆಯಿಂದ ಯಾರು ಆಚೆ ಹಾಕಬೇಕಾಗಿಲ್ಲ. ಒಂದ ವೇಳೆ ಸಾಬೀತು ಪಡಿಸದೆ ಹೋದ್ರೆ ಇವಳು ನಮ್ಮ ಮನೆಯಿಂದ ಆಚೆ ಹಾಕೋದಕ್ಕೆ ಯಾರು ತಡಿಬೇಕಾಗಿಲ್ಲ. ನೀನೇ ನಿನ್ನ ಕೈಯಾರ ಇವಳನ್ನ ಹೊಸಲ್ ದಾಟಿಸ್ತೀಯ, ಇದು ಕೊಪ್ಪಿಗೆ ಇದೆಯಾ ನಿನಗೆ? ಯಾಕೆ ಮಾತ್ ನಿಂತ ಹೋಯ್ತಾ? ನಿನ್ನ ಹೆಂಡತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನಗೆ ಒಳ್ಳೆ ಹೆಸರು ತರ್ತಾಳೆ ಅನ್ನೋ ಭರವಸೆ ಇಲ್ವಾ? ಒಪ್ಕೊಳ್ಳಿ, 15 ದಿನ ಟೈಮ್ ಕೊಟ್ಟಿರೋದು ಅತ್ತೆ ದೊಡ್ಡ ಗುಣ. ನಾನು ಸಾಬೀತು ಮಾಡಿ ತೋರಿಸ್ತೀನಿ, ಒಳ್ಳೆ ಒಳ್ಳೆ ನಡ್ಕೊಂಡು ನಿಮಗೂ ಅತ್ತೆಗೂ ಒಳ್ಳೆ ಹೆಸರು ತರ್ತೀನಿ. ಒಪ್ಕೊಳ್ಳಿ ಪ್ಲೀಸ್. ಸರಿ ಅವ್ವ, ನಿನ್ನ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ. ಇವಳೇನ್ ಮುಳ್ಳು ತೆಗಿತಾ ಇದ್ದಾಳೋ ಪ್ರಾಣ ತೆಗಿತಾ ಇದ್ದಾಳೋ? ಹೆಂಗ್ ಚುಚ್ತಾ ಇದ್ದಾಳ ನೋಡು, ನಿಧಾನಕ್ಕೆ ಚುಚ್ಚೆ ಸೂಜಿನ. ಏ ಅತ್ತಿಗೆ, ಅದ್ ಎಷ್ಟ್ ಮುಳ್ಳು ಚುಚ್ಚಿಸ್ಕೊಂಡ್ ಬಂದಿದ್ದೀರಾ? ಆಗ್ಲಿಂದ ತೆಗಿತಾನೆ ಇದ್ದೀನಿ, ಮುಗಿತಾನೆ ಇಲ್ಲ. ಏ ಮುಳ್ಳು ಚುಚ್ಚಬೇಕಾದ್ರೆ ನನ್ನ ನೆನ್ಸ್ಕೊಂಡು ಕೂತ್ಕೊಳ್ಳ, ಹಾಗೆ ಬಲ್ಗಲಲ್ಲಿ ಹಿಡಿದೆ ಅದನ್ನ ತೆಗೆದ್ಬಿಡು. ಹಾಳದ್ದು, ಪಾರ್ಕಲ್ಲಿ ಅವ್ರೇನ್ ಮಾತಾಡಿದ್ರು ಅಂತಾನೆ ಕೇಳಿಸ್ಲಿಲ್ಲ, ಈ ಮುಳ್ಳು ಮಾತ್ರ ಮೈಗೆಲ್ಲ ಚುಚ್ಕೊಂಡ್ರು. ಇನ್ನು ಇದ್ರ ನೋವೆಲ್ಲ ಹೆಂಗಪ್ಪ ತಡ್ಕೊಳ್ಳಿ? ಅತ್ತಿಗೆ, ಇಷ್ಟೊಂದು ಮುಳ್ಳು ಚುಚ್ಚಿದೆ ಅಂದ್ರೆ ನೀವ್ ಯಾವ್ದಾದ್ರು ಬೇಲಿ ಹಾರಕ್ ಹೋಗಿದ್ರಾ? ಏ ನಾನೇ ಬೇಲಿ ಹಾರಕ್ ಹೋಗ್ಲಿ, ಅದು ಅಂಗಡಿಯಿಂದ ಬರ್ತಿದ್ದೆ ಆಗ. ಆಗ ಓ ಗೊತ್ತಾಯ್ತು ಬಿಡಿ, ಅವತ್ ದೀಪ ಅತ್ಗೆ ಅವ್ವನ ಗೂಳಿಯಿಂದ ಕಾಪಾಡ್ದಂಗೆ ನೀವು ಯಾರನ್ನೋ ಗೂಳಿಯಿಂದ ಕಾಪಾಡಕ್ ಹೋಗಿರ್ತೀರಾ. ಅವಾಗ ಗೂಳಿ ಕೊಮ್ಮಿಂದ ನಿಮ್ಮನ್ನ ಎತ್ತಿ ಬೇಲಿ ಮೇಲೆ ಬಿಸಾಕಿರುತ್ತೆ, ಇಲ್ಲ ಅಂದ್ರೆ ನೀವೇ ಗೂಳಿ ಕೊಂಬಿಡ್ ಬಿಸಾಕ್ಬೇಕಾದ್ರೆ ಅದ್ರ ಜೊತೆ ನೀವು ಬೇಲಿ ಮೇಲೆ ಬಿದ್ದಿರ್ತೀರ ಅಲ್ವಾ? ಇವಳೇನ್ ನನ್ನ ಹೊಗಳ್ತಾ ಇದ್ದಾಳೋ ಕಿಂಡಲ್ ಮಾಡ್ತಾ ಇದ್ದಾಳೋ ಒಂದು ಗೊತ್ತಾಗ್ತಿಲ್ವೇ? ಥೂ, ಮನೆ ಕೆಲ್ಸದವರು ಬಾಯಿ ಬಂದಾಗ ಮಾತಾಡಂಗಾಗೋಯ್ತು. ನನ್ನ ಈ ಸೊಸೆ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಿನಗ್ಯಾಕೆ ಅವೆಲ್ಲ? ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೋಡು. ಓ ಹಂಗ, ಇರಿ ಮಾಡ್ತೀನಿ. ಅತ್ತಿಗೆ ಇನ್ನ ಎಲ್ಲೆಲ್ಲಿ ಮುಳ್ಳು ಚುಚ್ಚಿದೆ ತೋರ್ಸಿ. ಮುಳ್ಳ ಎಲ್ಲಿ ಚುಚ್ಚಿದೆ ಮುಳ್ಳು? ಸಾಕ್ ನಿಲ್ಸು ನಿನ್ ನಾಟಕನ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಪತ್ತೆದಾರಿಕೆ ಕೆಲಸ ಯಾಕೆ ಮಾಡಕ್ ಬಂದಿದೆ ಅದನ್ನ ಹೇಳು. ಯಾಕೆ ಶಿಕ್ಷೆ ಕೊಟ್ಟಿದ ನಿನ್ ದೇವ್ರು? ಪತ್ತೆದಾರಿ ಕೆಲ್ಸನ? ನಾನೆಲ್ಲಿ ಗತ್ತೆ ಬಂದಿದ್ದೆ? 5ನೇ ಕ್ರಾಸ್ ಇಂದ್ರಮ್ಮಂಗೆ ಸೀರೆ ತೋರಿಸ್ಬಿಟ್ಟು ಈಗಷ್ಟೇ ಅಂಗಡಿಯಿಂದ ಬರ್ತಾ ಇದ್ದೀನಿ. ಅಂಗಡಿಯಿಂದ ಬಂದಿದ್ರೆ ಕಾಲಿಗೆ ಯಾಕೆ ಮುಳ್ಳು ಚುಚ್ಕೋತಾ ಇತ್ತು? ಇಂದ್ರಮ್ಮನ್ ಸೀರೆಗೆ ಪಾರ್ಕಿಂದ ಹೂ ಕಿತ್ಕೊಂಡ್ ಬಂದಿಯಾ ಅಂಟಿಸ್ಕೊಡಕ್ಕೆ? ಹೀನ್ ಬುದ್ಧಿ, ಹೀನ್ ಬುದ್ಧಿ ಇರೋರೆಲ್ಲ ಹೀನಾಯವಾಗೆ ಸತ್ ಹೋಗ್ತಾರೆ ತಿಳ್ಕೊ. ದೀಪ ಹೋಗಮ್ಮ, ಎಲ್ರಿಗೂ ಟೀ ಮಾಡ್ಕೊಂಡ್ ಬಾ. ಸರಿ ಅತ್ತೆ. ಇದೇನಿದು, ಹೋಗುವಾಗ ಹಾವು ಮುಂಗ್ಸಿ ತರ ಇದ್ದವರು ಪಾರ್ಕಿಗೆ ಹೋಗಿ ಬಂದ್ಮೇಲೆ ಜೋಡಿ ಪಾರ್ವಾಳ ತರ ಆಗೋಗಿದಾರಲ್ಲಪ್ಪ. ಮೀನಾಕ್ಷಿ, ಅಂಗಡಿಗೆ ಟೀ ತಗೊಂಡು ಹೋದಾಗ ಅವಿನಾಶ್ ಹೇಳು, ತಿಂಗಳ ಕೊನೆ ಬರ್ತಾ ಇದೆ ಮನೆ ಖರ್ಚು ಕೊಡಕ್ಕೆ. ಹೇಳ್ಬಿಟ್ಟು ಅಲ್ಲೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಡ, ರಾತ್ರಿ ಅಡಿಗೆನೂ ನೀನೇ ಮಾಡ್ಬೇಕು, ಗೊತ್ತಾಯ್ತೇನೋ? ಸರಿ ಅತ್ತೆ. ಏನಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ಯಾ? ಹೋಗೋ ಮಡ್ಲಕ್ಕೆ ಹಾಕಿ ಕಳಿಸ್ಲಾ? ಅವ್ವ
ಈ ತಿಂಗಳ ಖರ್ಚಿಗೆ ದುಡ್ಡು ತಗೋ. ಆಕಾಶ್ ಇಟ್ಕೋ. ಯಾವಂಗೆ ಲೆಕ್ಕ ಬರಲ್ಲ ಅನ್ಕೊಂಡಿದ್ಯಾ? ಅವ ಅದು ಅದು ಇಲ್ಲ ಇದು ಇಲ್ಲ, ನಾನು ಹೇಳ್ದಷ್ಟು ಮಾಡು. ಮಿಕ್ಕಿದ ದುಡ್ಡನ್ನು ಅವಿನಾಶ್ ಕೊಡ್ತಾನೆ, ಅದು ಅವನ ಜವಾಬ್ದಾರಿ. ಈ ಮುದ್ಕಿಗೆ ಏನಾಗಿದೆ ಅಂತ ಬಾವ ದುಡ್ಡು ಕೊಟ್ರು ವಾಪಸ್ ಕೊಟ್ಟು ನಮ್ಮ ದುಡ್ಡಿಗೆ ಕಣ್ಣು ಹಾಕ್ತಾಳೆ. ಇವಳ ಕಣ್ಣು ಹಿಂಗೆ ಹೋಗ. ಥು, ನೀನೇನು ಹೇಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಹೋಗಿ ನಿನ್ನ ಗಂಡಂಗೆ ಹೇಳು, ಪ್ರತಿ ತಿಂಗಳು ಈಗ ಆಕಾಶ್ ಕೊಟ್ಟ ಹಾಗೆ ಮನೆ ತಿಂಗಳ ಖರ್ಚು ನನ್ನ ಕೈಗೆ ಬಂದು ಸೇರಬೇಕು ಅಂತ ತಿಳಿತೇನೋ? ಸರಿಯತ್ತೆ. ಓಹೋ, ದೊರೆಗಳೆಲ್ಲ ಹೊರಟ್ರು, ಎಲ್ಲಿಗೋ ಸವಾರಿ. ವೈಕುಂಠಕ್ಕೆ ಬರ್ತೀಯಾ? ನನಗೇನು ಅವಸರ ಇಲ್ಲ, ಅಲ್ಲಿದ್ದವ್ರಿಗೆಲ್ಲ ನಾನು ಕೇಳಿದೆ ಅಂತ ಹೇಳಿ ನಾನು ಟೀ ಕುಡಿಬೇಕು. ನಾನು ಟೀ ಕುಡಿಬೇಕು, ಅಷ್ಟೊಳಗೊಂದು ಸಮೋಸ ತಿನ್ಕೊಂಡು ಬರೋಣ ಅಂತ. ಹೋಗ್ಲಾ? ಹಾ, ತಿನ್ಕೊಂಡು ಬನ್ನಿ, ತಿಂಗಳಿಗಾಗುವಷ್ಟೇ ತಿನ್ಕೊಂಡು ಬನ್ನಿ. ನನಗೂ ಟೀ ಸ್ವಲ್ಪ ಉಳಿಸಿಡೆ. ಅವರೇ, ನೀವಪ್ಪವ್ರನ್ನ ಸಮೋಸ ತಿನ್ನಕ್ಕೆ ಕಳಿಸಿದ್ದು ಒಳ್ಳೇದೇ ಆಯಿತು. ಮೂರು ದಿನದಿಂದ ಅವ್ರು ಹೊರಗೆ ಹೋಗಿರಲಿಲ್ಲ. ಯಾರು? ಅಕ್ಷಯ್, ನಾನು. ಸ್ವಲ್ಪ ಬಾಗಿಲು ತೆಗಿ. ಇವಳು ಯಾಕಪ್ಪ ಬಂದ್ಲಿ ಈಗ ಇಲ್ಲಿ? ಏನ್ ಹೇಳಿ ಅಕ್ಕ? ಅಕ್ಷಯ್, ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ವಿಷಯಗಳನ್ನೆಲ್ಲ ಮುಚ್ಚಿಟ್ಟು ಈಗಾಗ್ಲೇ ಮನೇಲಾಗಿರೋದು ಸಾಕು. ಅದಕ್ಕೆ ನಿನ್ನ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿರೋದನ್ನ ಅತ್ತೆ ಹತ್ರ ಹೇಳಬೇಕು ಅಂತ ಇದ್ದೀನಿ. ಬೇಡ ಅತ್ತಿಗೆ, ಅಮ್ಮ ಅದನ್ನೂ ನಿಲ್ಲಿಸ್ಬಿಡ್ತಾರೆ ಅಷ್ಟೇ, ನನ್ನ ಫ್ಯೂಚರ್ ಹಾಳಾಗೋಗುತ್ತೆ. ಹಾಗೇನು ಆಗಲ್ಲ ಅಕ್ಷಯ್, ಅತ್ತೆಗೆ ನಾನೇ ಸಮಾಧಾನದಿಂದ ಹೇಳಿ ಒಪ್ಸೋ ಪ್ರಯತ್ನ ಮಾಡ್ತೀನಿ. ಈಗಂತೂ ನಾನು ಓದಿರೋಳು ಅಂತ ಗೊತ್ತಾಗಿದೆ ಅಲ್ವಾ? ನಿನ್ನ ಕೋರ್ಸ್ ಬಗ್ಗೆ ತಿಳಿಸಿ ಹೇಳಿ, ಮುಂದಿನ ಎಜುಕೇಷನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅತ್ತಿಗೆ, ಅಮ್ಮ ಇದನ್ನೆಲ್ಲ ಒಪ್ಕೋತಾರೆ ಅಂತ ಅನ್ಸುತ್ತಾ? ಅದು ಈ ಟೈಮಲ್ಲಿ ನೀವು ಹೇಳಿದ್ರೆ ಇನ್ನೂ ಕಷ್ಟ ಆಗ್ಬೋದು. ಅದಕ್ಕೆ ನಾನೇ ಟೈಮ್ ನೋಡಿ ಮಾತಾಡ್ತೀನಿ. ಅಕ್ಷಯ್, ದೀಪಾ, ನೀನಿಲ್ಲೇನು ಮಾಡ್ತಿದ್ದೀಯಾ? ಏನಾದ್ರು ಹೇಳೋದಿತ್ತಾ? ಇಲ್ಲ ಅತ್ತೆ, ಅದು ಊಟ ಕರೆಯೋಕೆ ಬಂದಿದ್ರಮ್ಮ. ಹೌದತ್ತೆ, ಅಮ್ಮ ನೀನು ಅತ್ತಿಗೆನೆ ಚೆನ್ನಾಗೇ ಮಾತಾಡ್ತಿದ್ದೀಯಾ, ನಂಗೆ ಆಶ್ಚರ್ಯ ಆಗ್ತಿದೆ. ನೀನು ಅವ್ರನ್ನ ಕ್ಷಮಿಸ್ಬಿಟ್ಟಿಯಾ? ಅವ್ರು ನಿನ್ನ ಕಣ್ಣಿಗೆ ಇನ್ನೂ ಒಳ್ಳೆಯವ್ರ ಥರ ಕಾಣಿಸ್ತಿದ್ದಾರ? ನನಗಂತೂ ಅಕ್ಷಯ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೇನೆ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತಲೂ ಗೊತ್ತು. ನೀನ್ಯಾಕೋ ಈ ಚಳಿಲೂ ಬೆವರ್ತಾ ಇದೀಯಾ? ಅದು ಅವಸರ ಅವಸರವಾಗಿ ಮೆಟ್ಲಾಕ್ ಬಂದಲ್ಲ, ಅದಕ್ಕೆ ಈ ಬೆವರು. ಹ್ಮ್, ತಗೋ ನಿನ್ನ ಪ್ಯಾಂಟ್ ಹೊಲ್ದಿದ್ದೀನಿ. ಮುಖ ಒರೆಸ್ಕೊಂಡ್ರೆ ಬೆವರು ಹೋಗುತ್ತೆ, ಆದರೆ ಮುಖದಲ್ಲಿರೋ ಹೆದರಿಕೆ ಹೋಗಲ್ಲ. ನೀನು ಯಾಕೆ ಹೆದರ್ಕೋತಾ ಇದೀಯಾ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಯವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ತಪ್ಪು ಮಾಡಿದವರು ಯಾರೇ ಇರಬಹುದು, ಅವರು ನನಗೆಲ್ಲ ಒಂದೇ. ಯೋಚನೆ ಮಾಡು.